PI5 ಒಂದೇ ಅಲ್ಲ, SDPI ಒಂದೇ ಅಲ್ಲ, RSS ಒಂದೇ ಅಲ್ಲ, ಬಜರಂಗ ದಳ ಬೇಜಾನಾಗ್ಬಿಟ್ಟಿದೆ. ಇವಾಗ ಬ್ಯಾನ್ ಮಾಡೋದಾದರೆ ಇಂಥ ಆರ್ಗನೈಸೇಷನ್ಸ್ ಎಲ್ಲ ಟೋಟಲಾಗಿ ಬ್ಯಾನ್ ಮಾಡಿ. ಬ್ಯಾನ್ ಮಾಡಲ್ಲ ಅಂದರೆ ಅವರ ನಂಬಿಕೆ, ಅವರ ಒಂದು ಏನೇನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕೆ ಓಪನ್ ಫ್ರೀಡಮ್ ಕೊಡಿ. ಇದು ಒಂದು ಬ್ಯಾನ್ ಮಾಡ್ತೀನಿ ಅನ್ನೋದು, ಒಂದೆರಡು ಬ್ಯಾನ್ ಮಾಡ್ತೀನಿ ಅನ್ನೋದು, ಇನ್ನೆರಡು ಬ್ಯಾನ್ ಮಾಡಲ್ಲ ಅನ್ನೋದು. ಈಗ ಏನಾಗ್ತಿದೆ, ಸಮಾಜದಲ್ಲಿ ಮತ್ತೊಮ್ಮೆ ಗೊಂದಲ ಸೃಷ್ಟಿ ಮಾಡಿ ಮತ್ತೆ ನೀವೇ ಬೆಂಕಿ ಹಚ್ಚ ಕೆಲಸನ ಮಾಡ್ತಾ ಇದ್ದೀರ. ಈಗ ಬರೀ PFI ಮತ್ತು SDPIನ ಬ್ಯಾನ್ ಮಾಡ್ತೀವಿ ಅಂದರೆ ಅವರು ಸುಮ್ಮನಿರ್ತಾರ, ಮತ್ತು ಅಂತೂ ಬ್ಯಾನ್ ಮಾಡಿ ಅಂತ ಅವರು ಬೆಟ್ ಮಾಡಿ ತೋರಿಸ್ತಾರೆ. ಸೊ ಹಾಗಾಗಿ ನನ್ನ ಪ್ರಕಾರ ಸರ್ಕಾರಗಳು ಒಂದು ಇದ್ರ ಬಗ್ಗೆ ಒಂದು ತೂಕ್ಷ್ಮವಾಗಿ ನಿರ್ಧಾರ ತಗೊಳ್ಬೇಕು ಅಂದರೆ ಆಲ್ ಕಮಿಟಿ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು. ಆಲ್ ಪಾರ್ಟಿ ಮೀಟಿಂಗ್ ಕರೆದು ಎಲ್ಲರನ್ನು ಹಿರಿಯರನ್ನ ಕೂರಿಸ್ಕೊಂಡು ಇಂತಿಂಥದ್ರಿಂದ ಇನ್ನು ಸಮಸ್ಯೆ ಆಗ್ತಿದೆ, ಆಯಿತು PFI SDPIನ ನೀವು ಬ್ಯಾನ್ ಮಾಡ್ತಾ ಇದ್ದೀರಾ, ಅಲ್ಲಿ ಅವ್ರ ಮೇಲೆ ಆಗಿರೋ ಅವರು ತಪ್ಪಾಗಿರೋಂಥದ್ದು ಏನಾಗಿದೆ ಅವ್ರ ಕಡೆಯಿಂದ. ಕೆಲವರು ಹೇಳ್ತಾರೆ ಅಲ್ಲಿ ಯಾರೋ ಒಬ್ಬರು ಹೇಳಿಕೆ ಕೊಡ್ತಾ ಇದ್ರು, ಶಾಸಕರುಗಳು ಮತ್ತು ಮಂತ್ರಿಗಳೆಲ್ಲ ಹೇಳ್ಕೊಳ್ಳಿ ಅಲ್ಲಿ ಟೆರರಿಸಮ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ದಾಖಲಾತಿ ಎಲ್ಲಿದೆ? ವಿತ್ ಪ್ರಾಪರ್ ರೆಕಾರ್ಡ್ಸ್ ನೀವು ಜನಕ್ಕೆ ಮುಂದೆ ಇಟ್ಬಿಟ್ಟು ನೀವು ಯಾರನ್ನಾರು ಬ್ಯಾನ್ ಮಾಡಿ, ನಾವು ಬೇಡ ಅನ್ನಲ್ಲ. ನೀವು ನಾಳೆ RSSನ ಬ್ಯಾನ್ ಮಾಡ್ಕೋತಿರೋ, ಇಲ್ಲ PFIನ ಬ್ಯಾನ್ ಮಾಡ್ಕೋತಿರೋ, SDPIನ ಬ್ಯಾನ್ ಮಾಡ್ಕೋತಿರೋ, ಇಲ್ಲ ಬಜರಂಗ ದಳದವ್ರು ಬ್ಯಾನ್ ಮಾಡ್ಕೋತಿರೋ, ಅದು ನಿಮ್ಮ ವೈಯಕ್ತಿಕ ಇಚ್ಛೆ ಬಿಟ್ಟಂಥ ವಿಚಾರ, ಅದು ಸರ್ಕಾರಕ್ಕೆ ವೈಯಕ್ತಿಕ ಇಚ್ಛೆ ವಿಚಾರ ಅದು. ಆದರೆ ವಿತ್ ರೆಕಾರ್ಡ್ಸ್ ಕೊಡಿ, ಏನಕ್ಕೆ SDPI ಬ್ಯಾನ್ ಮಾಡ್ತಾ ಇದ್ದೀರಾ? ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಇವತ್ತು, PFIನ ಏನಕ್ಕೆ ಬ್ಯಾನ್ ಮಾಡ್ತಾ ಇದ್ದೀರಾ, SDPIನ ಏನಕ್ಕೆ ಬ್ಯಾನ್ ಮಾಡ್ತಾ ಇದ್ದೀರಾ, ವಾಟ್ ಆರ್ ದ ರಿಯಲ್ ಕಾಸ್ ಫಾರ್ ಬ್ಯಾನಿಂಗ್ ಆಲ್ ದಿಸ್ ಇದು ಅಂತ ಅವ್ರು ಕೇಳ್ತಿದ್ದಾರೆ. ಕೇಳಿದ್ರೆ ತಪ್ಪೇನಿಲ್ವಲ್ಲ. ಈಗ ನಾನೇನಾದ್ರು ತಪ್ಪು ಮಾಡಿದರೆ ಮಾತ್ರ ನನಗೆ ಶಿಕ್ಷೆ ಆಗಬೇಕು, ತಪ್ಪು ಮಾಡಿದಾದ್ರೆ ಶಿಕ್ಷೆ ಆದರೆ ಏನು, ಅದು ಯಾವ ಯಾವ ಮಟ್ಟಕ್ಕೆ ನ್ಯಾಯ ಸಿಗುತ್ತದು? ಸೊ ಹಾಗಾಗಿ ವಿತ್ ಕಂಪ್ಲೀಟ್ ರೆಕಾರ್ಡ್ಸ್ ಕೊಟ್ಬಿಟ್ಟು ಲೆಟ್ ದೆಮ್ ಕನ್ವಿನ್ಸ್ ದ ಬೋರ್ಡ್. ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೀಲಿ, ಆಲ್ ಪಾರ್ಟಿ ಮೀಟಿಂಗ್ ಕರೆದ್ಬಿಟ್ಟು ದಾಖಲಾತಿ ಇಟ್ಬಿಟ್ಟು ನೋಡಪ್ಪ ಇದು ಇಂತಿಂಥ ಸಮಸ್ಯೆ ಇದೆ. ಹಿರಿಯ ಶಾಸಕರುಗಳು ಕರೀಲಿ, ನಾವೆಲ್ಲ ಬಿಡಿ ಇನ್ನೂ ಜೂನಿಯರ್ಸ್, ನಾವು ಹಿರಿಯ ಶಾಸಕರುಗಳಿದ್ದಾರೆ, ಹಿರಿಯ ಆಡಳಿತ ಮಾಡಿರೋಂಥ ಎಲ್ಲ ಮಂತ್ರಿಗಳಿದ್ದಾರೆ, XMLAಗಳಿದ್ದಾರೆ, XMPಗಳಿದ್ದಾರೆ, XMinister ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಹಾಗಾಗಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ಒಂದು ದಾಖಲಾತಿ ಕೊಟ್ಬಿಟ್ಟು ಈ ಥರ ಸಮಸ್ಯೆ ಆಗ್ತಾಯಿದೆ, ಇಂತಿಂಥ ಆರ್ಗನೈಸೇಷನ್ಗಳಿಂದ ಹಿಂಗೆ ಸಮಸ್ಯೆ ಆಗ್ತಾಯಿದೆ, ಇಂಥವು ಇಂಥದ್ದಿರೋದ್ರಿಂದ ಅದಕ್ಕಾಗಿ ನಾವು ಬ್ಯಾನ್ ಮಾಡ್ತಾಯಿದ್ವಿ. ಅವಾಗ ಯಾರೂ ಮಾತಾಡಲ್ಲ, ಕರೆಕ್ಟ್ ಅಲ್ವಾ? ನೂರಕ್ಕೆ ನೂರು ಭಾಗ ಇದು ದುಡುಕಿನ ನಿರ್ಧಾರ ಒಂದೇ ಅಲ್ಲ, ಇದು ರಾಜಕೀಯಕ್ಕೋಸ್ಕರ ಚುನಾವಣೆ ಹತ್ರ ಬರ್ತಾ ಇರೋದಕ್ಕೋಸ್ಕರ ಮಾಡ್ತಾ ಇರೋದು. ಇವ್ರು SDPI PFI ಬ್ಯಾನ್ ಮಾಡಬೇಕು ಅಂದಿದ್ರೆ SDPI PFI ನೆನ್ನೆ ಮೊನ್ನೆ ಹುಡ್ಕೊಬಿಡ್ತಾ, ಏನೊಂದು 5 ತಿಂಗಳು ಹುಡ್ಕೊಬಿಡ್ತಾ, 4 ತಿಂಗಳು ಹುಡ್ಕೊಬಿಡ್ತಾ, ತುಂಬ ವರ್ಷಗಳಿಂದ ಇದ್ದಾವೆ. ಮಾಡೋದಾಗಿದ್ದರೆ ಇವ್ರು 3 ವರ್ಷದಿಂದನೇ ಸರ್ಕಾರ ಸಿಗ್ತಲ್ಲ, ಅವತ್ತೇ ಬ್ಯಾನ್ ಮಾಡ್ಬೋದಾಗಿತ್ತಲ್ಲ ಇವ್ರು ಮನ್ಸು ಮಾಡಿದ್ದಿದ್ರೆ, ಇದೇ ಕೂಡ ಬ್ಯಾನ್ ಇಟ್ ಲಾಂಗ್ ಟೈಮ್ ಬ್ಯಾಕಲ್ಲ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇದು ಸುಮ್ಮನೆ ಚುನಾವಣೆ ಗಿಮಿಕ್ಸ್, ಇದು ಚುನಾವಣೆಗೋಸ್ಕರ ಟ್ರಿಕ್ಸ್ ಮಾಡ್ಕೊಂಡು ಇವೆಲ್ಲ ಮಾಡ್ತಿದ್ದಾರೆ. ಇದೆಲ್ಲ ಯಾವುದು ಶಾಶ್ವತ ಅಲ್ಲ, ಹೇಳ್ತೀನಿ ಕೇಳಿ, ನಾಳೆ ದಿನ ಏನಾಗುತ್ತೆ ಇವೆಲ್ಲ ಮಾಡ್ತಾ ಹೋದರೆ ನಾವೇ ಸಮಾಜದಲ್ಲಿ ಒಂದನ್ನು ಒಡಕ್ತಾರೆ ಅಂತ ಕೆಲಸ ಆಗುತ್ತೆ. ಇವತ್ತೇ ಆಗ್ಲೇ ಭಾಳ ಒಡಕಾಗ್ಬಿಟ್ಟಿದೆ ಸಮಾಜದಲ್ಲಿ. ಈ ಥರ ನಿರ್ಧಾರಗಳಿಗೆ ದಯವಿಟ್ಟು ಕಡಿವಾಣ ಹಾಕಿ ಒಂದು ಮತ್ತೊಮ್ಮೆ ಅದನ್ನು ಪರಿಶೀಲನೆ ಮಾಡಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಲಹೆ ಕೊಡೋಷ್ಟೇ ದೊಡ್ಡ ವ್ಯಕ್ತಿ ಅಲ್ಲ, ಆದ್ರೂ ಕೇಂದ್ರ ಸರ್ಕಾರಕ್ಕೂ ಅಷ್ಟೇ ಅಲ್ಲ, ಮುಖ್ಯಮಂತ್ರಿನೇ ಒಂದು ರಿಕ್ವೆಸಿಷನ್ ಕಳಿಸ್ಲಿ. ಎಲ್ಲ ಮುಖ್ಯಮಂತ್ರಿಗಳು ಅವರವರ ರಾಜ್ಯದಿಂದ ಒಂದು ರಿಕ್ವೆಸಿಷನ್ ಕಳಿಸೋಂಥ ಕೆಲಸನ ಮಾಡಿ, ಅವರು ಕಳಿಸ್ಬಿಟ್ಟು ರಿಕ್ವೆಸಿಷನ್ ಕಳಿಸ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಬಿಟ್ಟು. ನಾನು ಇದನ್ನು ಸೆಂಟ್ರಲಲ್ಲಿ ಈ ಸರಿ ಏನಾದ್ರು ನಮಗೆ ಸೆಷನ್ ಇದ್ದಂಥ ಸಂದರ್ಭದಲ್ಲಿ ನಾನು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸರ್ ಇವಾಗ ಒಂದು ನಿಮಿಷ, ಅದು ನೀವು ಹೇಳ್ತಾ ಇದ್ದೀರಾ, ಒಂದು ನಿಮಿಷ ಅಲ್ಲ, ನೀವು ಹೇಳ್ತಾ ಇದ್ದೀರಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆಯೋ ಅದಕ್ಕೆ ಸರಿಯಾದ ದಾಖಲಾತಿ ಬೇಕಲ್ಲ. ಒಂದು ನಿಮಿಷ ಗ್ರೂ, ಹಂಗಾರೆ ನಾವು ಎಷ್ಟೊಂದು ಮುಸ್ಲಿಮ್ಸ್ ಅವರು ಹೇಳ್ತಿದ್ದಾರೆ, ಮುಸ್ಲಿಮ್ಸ್ ಕಾರ್ಯಕರ್ತರುಗಳಿಗೆ, SDPI ಕಾರ್ಯಕರ್ತರುಗಳಿಗೆ, PFI ಕಾರ್ಯಕರ್ತರುಗಳಿಗೆ, RSS ಅವ್ರದ್ದು ಬಜರಂಗ್ ದಳದ ಫಂಡಿಂಗ್ ನಡೆದಿದೆ ಅಂತ ನಾನು ನಂಬಕ್ಕಾಯ್ತದ? ನೋಡಿ, ಇವೆಲ್ಲ ನಾವು ಊಹಾಪೋಹಗಳು ಮಾತು ಬೇರೆ, ಆ್ಯಕ್ಚುಯಲ್ ಪ್ರೂಫ್ಸ್ ಬೇರೆ. ಇಫ್ ದೇ ಗಿವ್ ವಿತ್ ರೆಕಾರ್ಡ್ಸ್, ಅದನ್ನೇ ಹೇಳ್ತಾ ಇಲ್ವಾ, ಹೋಮ್ ಮಿನಿಸ್ಟ್ರೂ ಕೂಡ ರೆಕಾರ್ಡ್ಸ್ ಇಟ್ಕೊಳ್ಳಿ, ರೆಕಾರ್ಡ್ಸ್ ಇಟ್ಕೊಂಡು ಆಲ್ ಪಾರ್ಟಿ ಕಮಿಟಿ ಮೀಟಿಂಗ್ಕರನ್ನ ಕರೆದು ರೆಕಾರ್ಡ್ಸ್ ಹಿಂಗೆ ಇದೆಯಪ್ಪ, ಇಂಥ ಸಮಸ್ಯೆ ಆಗಿದೆ, ಇಂತಿಂಥ ಹತ್ಯೆಗಳು ಈ ಇಲಾಖೆ ಈ ಆರ್ಗನೈಸೇಷನ್ಸ್ ಕೂಡೆಯಿಂದ ಫಂಡಿಂಗ್ ಆಗಿದೆ, ಇಂತಿಂಥ ಟೆರರಿಸಮಲ್ ಆ್ಯಕ್ಟಿವಿಟೀಸಲ್ಲಿ ಇಂತಿಂಥ ಇನ್ವಾಲ್ವ್ಮೆಂಟ್ ಇದೆ, ಇಂತಿಂಥದ್ದು ಆಗ್ತಾ ಇರೋದ್ರಿಂದ ನಮ್ಮ ದೇಶನ ಕಾಪಾಡ್ಕೊಳ್ಳೋದಕ್ಕೋಸ್ಕರ, ನಮ್ಮ ರಾಜ್ಯನ ಕಾಪಾಡೋದಕ್ಕೋಸ್ಕರ ನಾವು ಇದು ನಿರ್ಧಾರಕ್ಕೆ ಬರಬೇಕಾಗಿದೆ. ಮಾಡೋಕ್ಕೇನು? ಇಫ್ ದೇ ಆರ್ ರೈಟ್, ಅವ್ರಿಗೆ ನಾನು ಸರಿ ಅಂತ ಅನ್ಸ್ಕೊಂಡ ಮೇಲೆ ಅದನ್ನು ದಾಖಲಾತಿ ಸಮೇತ ಕೊಡೋಕ್ಕೇನು ಅವ್ರಿಗೆ? 100% ಈಗ ಅದನ್ನೇ ಹೇಳ್ತಾ ಇರೋದು. ನೀವು ದಯವಿಟ್ಟು ಹೇಳ್ತೀನಿ, ಚುನಾವಣೆಗೋಸ್ಕರ ಒಂದೆರಡು ಕಮ್ಯುನಿಟಿ ನೋಡಿಯೋದಕ್ಕಾಗಲಿ, ಇಲ್ಲ ಒಂದೆರಡು ಜನಾಂಗ ನೋಡೋದಕ್ಕಾಗಲಿ, ಇಲ್ಲ ರಾಜ್ಯನ ಹೊಡೆಯೋದಕ್ಕಾಗಲಿ, ದಯವಿಟ್ಟು ಮಾಡಬೇಡಿ. ವಿಶ್ವಾಸದಿಂದ ಜನ ಬದುಕಾಟ ಮಾಡ್ತಿದ್ದಾರೆ, ಒಂದು ವಿಶ್ವಾಸ ಇದೆ, ಒಂದು ಪ್ರೀತಿ ಇದೆ ಜನರ ಮಧ್ಯದಲ್ಲಿ. ಅದನ್ನು ದಯವಿಟ್ಟು ಒಂದು ನೀವೇ ಒಂದು ವಿಷನ ಬಿತ್ತನೆ ಹಾಕಿ ಅದನ್ನು ಒಡೆಯೋಂಥ ಕೆಲಸನ ಮಾಡಬಾರ್ದು ಅಂತ ನಾನು ಕೇಂದ್ರ ಸರ್ಕಾರ. ಸರ್, ಈಗ ನಾನು ಆಗಲಿ, ಕುಮಾರಣ್ಣ ಆಗಲಿ, ಇಲ್ಲ ರೇವಣ್ಣ ಸಾಹೇಬ್ರಾಗಲಿ ಹೇಳೋಕ್ಕೆ ಹೋಗಿರಲಿಲ್ಲ 40% ಸರ್ಕಾರ ಇದು ಅಂತ. ಇಟ್ ವಾಸ್ ಟೋಲ್ಡ್ ಬೈ ದ ಕಾಂಟ್ರಾಕ್ಟರ್ಸ್ ಇಟ್ಸೆಲ್ಫ್. ಕಾಂಟ್ರಾಕ್ಟರ್ಗಳೇ
ಖುದ್ದಾಗಿ ಅಸೋಸಿಯೇಷನ್ ಮೆಂಬರ್ಸ್ ಮುಖ್ಯಮಂತ್ರಿಯವರ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಮತ್ತು ಪ್ರೆಸ್ ಮೀಟ್ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಇಡೀ ರಾಜ್ಯಕ್ಕೆ 40% ಸರ್ಕಾರ ಅಂತ ತಿಳಿಸೋಂಥ ಕೆಲಸ ಮಾಡಿರೋದು ನಾನು ಅಲ್ಲ, ಇಲ್ಲ ಆಪೋಸಿಷನ್ ಪಾರ್ಟಿ ಸಿದ್ದರಾಮಣ್ಣವರಲ್ಲ, ಇಟ್ ವಾಸ್ ಡನ್ ಬೈ ದ ಅಸೋಸಿಯೇಷನ್. ಸೊ ಹಾಗಾಗಿ ನಾನು ಹೇಳೋದು ಏನಂದರೆ, ಈಗ ಅವರು 40% ಸರ್ಕಾರ ಅಂತ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಗ್ರಾಮೀಣ ಮಟ್ಟಕ್ಕೂ ಒಂದು ವಿಚಾರ ಮುಟ್ಟಿದೆ ಅಂದರೆ ಅಂದರೆ ಇಲ್ಲ ಅಧಿಕಾರಿ ಫಾಲ್ಟ್ ಇರಬೇಕು, ಅಧಿಕಾರಿಗಳು ದುಡ್ಡು ಇಸ್ಕೊಂಡು ಸರ್ಕಾರದ ಮೇಲೆ ತಾಕ್ತಿರ್ಬೇಕು, ಇಲ್ಲ ಸರ್ಕಾರದವ್ರು ದುಡ್ಡು ಇಸ್ಕೊಂಡು ಅಧಿಕಾರಿಗಳ ಮೇಲೆ ತಾಕ್ತಿರ್ಬೇಕು. ಎರಡರಲ್ಲೊಂದು ಅವ್ರದೇ ಸಮಸ್ಯೆ ಇದೆ. ಅಧಿಕಾರಿಗಳು ಸರಿಯಾಗಿರಬೇಕು ಅಂದರೆ ಸರ್ಕಾರವನ್ನು ಅದ್ಭಸ್ತಲ್ಲಿದ್ದರೆ ಸರ್ಕಾರ ಅಧಿಕಾರಿಗಳು ಅದ್ಭಸ್ತಲ್ಲಿರ್ತಾರೆ. ಇವತ್ತು ನಾನು ಹೇಳೋದಷ್ಟೇ, ಸರಿಯಾದ ದಾಖಲಾತಿ ಏನು ಯಾರು ಕೊಡೋಲ್ಲ ಸರ್, ಈಗ ಈಸ್ಕೊಂಡವರು ಕೊಡೋಲ್ಲ ಕೊಟ್ಟವರು ಕೊಡೋಲ್ಲ, ಆಯ್ತಲ್ಲ. ಬಟ್ ಬೆಂಕಿ ಆಡಬೇಕು, ಬೆಂಕಿ ಇದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಹೇಳಿ? ಹೊಗೆ ಇದ್ದರೆ ಸಾಕಲ್ಲ ಬೆಂಕಿ ಇದೆ ಅಂತ ಗೊತ್ತಾಗೋಕ್ಕೆ. ಹಂಗೆ ಇವತ್ತು ಯಾರೋ ಒಂದು 5 ಜನ ಮಾತಾಡಿದ್ರಪ್ಪ ಅಂದರೆ ಓಕೆ ಅನ್ಬೋದು. ಇಡೀ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಬ್ಬ NRIG ಕೆಲಸ ಮಾಡೋನು ಎಷ್ಟು ದುಡ್ಡು ಕಟ್ತವನೆ ಅಂತ ಕೇಳ್ಕೊಬನ್ನಿ. NRIG ಕೆಲಸ ಮಾಡ್ತಿರೋನು ಎಷ್ಟು ದುಡ್ಡನ್ನ ಕೊಟ್ಟಿದ್ದಾನೆ ಸರ್ಕಾರಕ್ಕೆ, ಮತ್ತು ಎಂತೆಂಥವ್ರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ PDOಗಳು ಎಷ್ಟು ತಿಂತವ್ರೆ, ಸಂಬಂಧಪಟ್ಟಂಥ EOಗಳು ಎಷ್ಟು ತಿಂತವ್ರೆ, ಆ ಸಂಬಂಧಪಟ್ಟಂಥ ರೂರಲ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಎಷ್ಟು ತಿಂತದೆ ಕೇಳ್ಕೊಬನ್ನಿ, ಆಮೇಲೆ ಚರ್ಚೆ ಮಾಡೋಣ. ಇವಾಗ ಮಾಧ್ಯಮ ಮಿತ್ರರ ಮುಖಾಂತರ ನೀವು ಒಂದು ಸರ್ವೆ ಮಾಡಿಸ್ಬಿಟ್ರೆ, ನೀವೇ ಹೋಗಿ ಒಂದು ಸರ್ವೆ ಮಾಡಿಬಿಟ್ರೆ ಗ್ರಾಮೀಣ ಮಟ್ಟದಲ್ಲಿ 90% ಜನನೇ ಹೇಳ್ತಾರೆ ಅದನ್ನು, ನಾನಾಗಲಿ ಯಾರೋ ಹೇಳೋದು ಬೇಡ. ಹಾಗಾಗಿ ಇದು ವಿರೋಧ ಪಕ್ಷದ ಹೇಳಿಕೆ ಅಲ್ಲ, ವಿರೋಧ ಪಕ್ಷದವರ ಒಂದು ದೂರ ಅಲ್ಲ, ವಿರೋಧ ಪಕ್ಷದವ್ರು ಬೆಟ್ ಮಾಡಿ ತೋರಿಸ್ತಾ ಇಲ್ಲ, ಇದು ಸಾರ್ವಜನಿಕರು ಬೆಟ್